ప్రస్తావ సదృశం వాక్యం సద్భావ సదృశం ప్రియం ఆత్మశక్తి సమం కోపం కుర్వాణోన్ అవినశ్యతి. ఇదొందు ಬಹಳ ಪ್ರಸಿದ್ಧವಾದಂತಹ ಒಂದು ಸುಭಾಷಿತ. ಅಂದರೆ ಈ ಸುಭಾಷಿತ ಏನು ಹೇಳುತ್ತದೆ ಅಂದರೆ, ಪ್ರಸ್ತಾವ ಸದೃಶಂ ವಾಕ್ಯಂ ಅಂದರೆ ಸಂದರ್ಭಕ್ಕೆ ಉಚಿತವಾದಂತಹ ಮಾತು, ಸದ್ಭಾವಕ್ಕೆ ತಕ್ಕ ಪ್ರಿಯವಾದಂತಹ ಕಾರ್ಯ, ಆತ್ಮಶಕ್ತಿ ಸಮಂ ಕೋಪಂ ಅಂದರೆ ತನ್ನ ಶಕ್ತಿಗೆ ಅನುಗುಣವಾದಂತಹ ಕೋಪ, ಇಷ್ಟನ್ನು ಮಾಡುವವನಿಗೆ ಅಳಿವಿಲ್ಲ, ಅವನಿಗೆ ಯಾವತ್ತೂ ಕೂಡ ಶ್ರೇಷ್ಠತೆ ಉಂಟಾಗ್ತದೆ, ಶ್ರೇಯಸ್ಸು ಉಂಟಾಗುತ್ತದೆ ಎಂಬುದು ಈ ಶುಭಾಷಿತದ ಅರ್ಥವಾಗಿರುತ್ತದೆ. ಅಂದರೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡವನಿಗೆ ಅವನ ಜೀವನದಲ್ಲಿ ಅವನಿಗೆ ಬಹಳ ಶ್ರೇಯಸ್ಸಾಗುತ್ತದೆ, ಇದು ಒಂದು ಬಾಳುವ ಕಲೆ ಅಂತ ಹೇಳಿದರೂ ಇದು ತಪ್ಪಾಗಲಿಕ್ಕಿಲ್ಲ. ಈಗ ಮೊದಲಿನ ವಿಚಾರವನ್ನು ನೋಡುವುದಾದರೆ, ಸಂದರ್ಭಕ್ಕೆ ಉಚಿತವಾದಂತಹ ಮಾತು. ಸಾಮಾನ್ಯವಾಗಿ ಮನುಷ್ಯನಿಗೆ ದೇವರು ಬುದ್ಧಿ ಅಂತ ಹೇಳುವಂಥದ್ದು ಕೊಟ್ಟಿದ್ದಾರೆ, ಜ್ಞಾನ ಅಂತ ಹೇಳುವಂಥದ್ದು ಕೊಟ್ಟಿದ್ದಾರೆ. ಅದನ್ನು ನಾವು ಸದುಪಯೋಗಪಡಿಸಿಕೊಳ್ಳುವುದು ಹೇಗೆ ಅಂದರೆ, ಸಂದರ್ಭಕ್ಕೆ ಉಚಿತವಾದಂತಹ ಮಾತು. ಕೆಲವರಿಗೆ ನಾವು ಮಾತನ್ನು ಆಡುವಾಗ ಅವರ ವಿಚಾರ ಶಕ್ತಿ ಏನು, ಅವರಿಗೆ ಆ ವಿಚಾರದಲ್ಲಿ ಆಸಕ್ತಿ ಇದೆಯೋ ಎಂಬುದನ್ನು ನಾವು ಮೊದಲು ಅರಿತುಕೊಳ್ಳಬೇಕು. ಕೆಲವರಿಗೆ ಕೆಲವು ವಿಷಯಗಳಲ್ಲಿ ಆಸಕ್ತಿ ಇರುವುದಿಲ್ಲ, ಆಗ ಅಂಥ ವಿಚಾರಗಳ ಕುರಿತು ನಾವು ಮಾತನಾಡಿತು ಅಂತಾದರೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ಅವರಿಗೆ ಒಂದು ರೀತಿಯಾದಂಥ ತಿರಸ್ಕಾರ ಭಾವನೆ ಮೂಡ್ತದೆ. ಅವರಿಗೆ ಇಷ್ಟ ಇಲ್ಲದ್ದನ್ನು ನಾವು ಅವರ ಮನಸ್ಸಿಗೆ ತುಂಬಲಿಕ್ಕೆ ಹೋಗಬಾರದು. ಕೆಲವರಿಗೆ ಕ್ರಿಕೆಟ್ ಬಗ್ಗೆ ಇಷ್ಟ ಇರ್ತದೆ, ಮಾತನಾಡಿದರೆ ಅವರಿಗೆ ಸಂತೋಷ ಆಗ್ತದೆ. ಅದರ ಬಗ್ಗೆ ಏನೂ ಗೊತ್ತಿಲ್ಲದಿದ್ದರೆ ನಾವು ಆ ವಿಚಾರವಾಗಿ ಕುರಿತು ಮಾತನಾಡಿದರೆ ನಮ್ಮನ್ನು ಒಂದು ರೀತಿಯಾಗಿ ನೋಡ್ತಾರೆ. ಹಾಗೆ ರಾಜಕೀಯ ವಿಚಾರ ಇರ್ಬೋದು ಅಥವಾ ಇನ್ಯಾವುದೋ ಕ್ಷೇತ್ರಗಳ ವಿಚಾರ, ಅವರಿಗೆ ಅದು ಪತ್ತೆ ಆಗದಿದ್ದರೆ, ಅದರ ಬಗ್ಗೆ ಅವರಿಗೆ ಅಭಿರುಚಿ ಇಲ್ಲದಿದ್ದರೆ ನಾವು ಅವರಲ್ಲಿ ಆ ವಿಚಾರವನ್ನು ಮಾತನಾಡುವುದು ಅದು ನಮ್ಮ ವ್ಯಕ್ತಿತ್ವಕ್ಕೆ ಅದು ಕುಂದುಂಟು ಮಾಡುತ್ತದೆ. ಇದನ್ನು ನಾವು ಚೆನ್ನಾಗಿ ಅರಿತುಕೊಂಡು ಮಾತನಾಡಬೇಕು. ಹಾಗೆಯೇ ಇನ್ನೊಂದು ವಿಚಾರ, ಸದ್ಭಾವಕ್ಕೆ ತಕ್ಕ ಪ್ರಿಯ ಕಾರ್ಯ. ಅದು ಹೇಗೆ ಅಂದರೆ, ಕೆಲವರಲ್ಲಿ ಭಾವನೆಗಳು ಹೇಗಿರ್ತವೆ, ಸದ್ಭಾವನೆಗಳು ಇರ್ತವೆ, ಆ ಸದ್ಭಾವನೆಗೆ ಅನುಗುಣವಾಗಿ ನಾವು ಕಾರ್ಯವನ್ನು ಮಾಡಬೇಕು, ಆ ಕುರಿತಾಗಿ ಚಿಂತನೆಯನ್ನು ಮಾಡಬೇಕು. ಆಗ ಅಂತಹ ವ್ಯಕ್ತಿಗಳಿಗೆ ನಮ್ಮ ಬಗ್ಗೆ ವಿಶೇಷವಾದಂತಹ ಗೌರವ ಉಂಟಾಗ್ತದೆ, ನಮ್ಮನ್ನು ಗೌರವಿಸ್ತಾರೆ. ಇದು ಕೂಡ ನಮ್ಮ ಜೀವನದಲ್ಲಿ ಬಾಳುವ ಕಲೆಗೆ ಅದು ಪೂರಕವಾಗಿ ಇರುವಂಥ ವಿಚಾರ. ಕೆಲವು ಸಂದರ್ಭದಲ್ಲಿ ನಾವು ಬೇಡವಾದಂತಹ ಮಾತನ್ನು ಆಡಲೇಬಾರದು. ಬೇಡವಾದ್ದಂದರೆ ಏನು, ಆ ವಿಚಾರ ಅಂತೇಳುವಂಥದ್ದು ಸತ್ಯಯುತವಾದಾಗಿದ್ದರೂ ಒಂದು ವಿಶೇಷವಾದಂಥ ಧಾರ್ಮಿಕ ಸಮಾರಂಭವೋ ಮತ್ತೆ ಯಾವುದೋ ಪಾವಿತ್ರ್ಯತೆ ಉಳ್ಳಂಥ ಸಮಾರಂಭ ನಡೆಯುವಂಥ ಸಂದರ್ಭದಲ್ಲಿ ಆಗ ಕೆಟ್ಟ ವಿಚಾರಗಳನ್ನು, ಸೂತಕ ಮುಂತಾದ ವಿಚಾರಗಳನ್ನು ಅಲ್ಲಿ ನಾವು ಹೇಳಲಿಕ್ಕೆ ಹೋಗಬಾರ್ದು. ಆ ವಿಚಾರ ಅಂತೇಳುವಂಥದ್ದು ಸತ್ಯ ಆದರೂ ಕೂಡ ಆ ಸಮಯ ಮತ್ತು ಸಂದರ್ಭವನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು. ನಾವೇನಾದರೂ ನಾವು ಸತ್ಯ ಹೇಳ್ತಾ ಇದ್ದೇವೆ, ಇದ್ದ ವಿಚಾರವನ್ನು ಅಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಎಂಬಂತಹ ಒಂದು ನಿರ್ಧಾರದಿಂದ ಆ ಮಾತನ್ನು ನಾವು ಹೇಳಲಿಕ್ಕೆ ಹೋಯಿತು ಅಂತಾದರೆ ಅಲ್ಲಿ ಆದಂತಹ ಒಂದು ವಿಶೇಷ ಸಮಾರಂಭಕ್ಕೆ ಅಲ್ಲಿ ಕುಂದು ಉಂಟಾಗ್ತದೆ. ಅನೇಕ ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದಂಥ ಸಮಾರಂಭದ ಒಂದು ಹಾಳಾಗಲಿಕ್ಕೆ ನಾವೇ ಮುಖ್ಯ ಕಾರಣವಾಗ್ತೇವೆ. ಇದನ್ನು ನಾವು ಚೆನ್ನಾಗಿ ಅರಿತುಕೊಂಡು ಅಲ್ಲಿ ಮಾತನ್ನು ಆಡಬೇಕು. ಇದು ಕೂಡ ಸಂದರ್ಭಕ್ಕೆ ಉಚಿತವಾದಂತಹ ಮಾತು ಆಗ್ತದೆ. ಹಾಗೆ ಇನ್ನು ಮುಖ್ಯವಾಗಿ ನಾವು ಮಾತನಾಡುವಾಗ ಒಬ್ಬ ಮನುಷ್ಯನ ಮನಸ್ಥಿತಿ ಹೇಗೆ ಉಂಟು ಅಂತ ನೋಡಬೇಕು. ಒಬ್ಬ ಮನುಷ್ಯನ ಮನಸ್ಥಿತಿ ಅಂತೇಳುವಂಥದ್ದು ಯಾವಾಗಲೂ ಒಂದೇ ತರನಾಗಿರುವುದಿಲ್ಲ, ಕ್ಷಣ ಕ್ಷಣಕ್ಕೂ ಗಂಟೆ ಗಂಟೆಗೂ ಕೂಡ ಅದು ಬದಲಾವಣೆಯನ್ನು ಹೊಂದುತ್ತಾ ಇರ್ತದೆ. ಯಾಕಂದರೆ ಕೆಲವೊಮ್ಮೆ ಸುಖದ ಸ್ಥಿತಿಯಲ್ಲಿ ಇರ್ತಾನೆ, ಕೆಲವೊಮ್ಮೆ ದುಃಖದ ಸ್ಥಿತಿಯಲ್ಲಿ ಇರ್ತಾನೆ, ಕೆಲವೊಮ್ಮೆ ಉದ್ವೇಗದ ಸ್ಥಿತಿಯಲ್ಲಿ ಇರ್ತಾನೆ. ಯಾಕಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ಅವನ ಮನಸ್ಥಿತಿ ಅಂತೇಳುವಂಥದ್ದು ಅದು ಪರಿವರ್ತನೆ ಹೊಂದುತ್ತಾ ಇರ್ತದೆ. ಅವನು ಒಂದು ರೀತಿಯಾದಂಥ ಆತಂಕದ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ಯಾವುದೋ ಒಂದು ಕಷ್ಟವು ಅವನನ್ನು ಆವರಿಸಿದ್ದಂಥ ಸಂದರ್ಭದಲ್ಲಿ ಯಾವುದೋ ನಾವು ತಮಾಷೆ ಮಾತುಗಳನ್ನು ಆಡಿ ಹೋದರೆ ಅದು ಅವನಿಗೆ ಒಂದು ರೀತಿ ಅವಮಾನಪಡಿಸಿದಾಗ ಆಗ್ತದೆ, ಅವನಿಗೆ ನಾವು ಕೆಟ್ಟದ್ದನ್ನು ಮಾಡಿದ ಹಾಗೆ ಆಗ್ತದೆ. ಹಾಗೆ ಇಂತಹ ಒಂದು ಸಂತೋಷ ಸುಖ ದುಃಖ ಈ ಸಂದರ್ಭವನ್ನು ನಾವು ಕಂಡುಕೊಳ್ಬೇಕು. ಅವನ ಮನಸ್ಥಿತಿ ಹೇಗೆ ಉಂಟು ಅಂತ ಅರಿತುಕೊಂಡು ಅದು ಮಾತನಾಡುವುದು ನಿಜಕ್ಕೂ ಅದೊಂದು ವಿಶೇಷವಾದದ್ದು. ಜೀವನದಲ್ಲಿ ಅದು ವಿಶೇಷವಾದಂತಹ ನಮಗೆ ಸುಕೃತಿಯನ್ನು ಒದಗಿಸಿಕೊಡುತ್ತದೆ.
ಅದಕ್ಕೆ ಶರಣರು ಹೇಳಿದ್ದಾರೆ, ಮಾತಿನಿಂದ ನಗೆ ನುಡಿಯು, ಮಾತಿನಿಮ್ ಹಗೆ ಕೊಲೆಯು, ಮಾತಿನಿಮ್ ಬಂತು ಭವಬಾಧೆ ನೋಡ ಎಂಬಂಥ ಶರಣರ ಮಾತು ಅಂತ ಹೇಳುವಂಥದ್ದು ಅದು ಸರ್ವಕಾಲಿಕವಾದಂಥ ಸತ್ಯ. ಯಾಕಂದರೆ ನಾವು ಮಾತಿನಿಂದ ನಗೆಯನ್ನೂ ತರಬಹುದು, ಆ ಸಮಯ ಸಂದರ್ಭವನ್ನು ನೋಡಬೇಕು. ಹಾಗೆ ಆ ಸಮಯ ಸಂದರ್ಭ ಅಂತೇಳುವಂಥದ್ದು ಪ್ರತಿಕೂಲವಾಗಿದ್ದರೆ ಅಲ್ಲಿ ಹಗೆ ಅಂತೇಳುವಂಥದ್ದು ಬರಬಹುದು. ಹಾಗೆ ಭವ ಬಂಧ ಅಂತೇಳುವಂಥದ್ದು, ಭವ ಬಾಧೆ ಇವು ಅಲ್ಲಿ ಉಂಟಾಗಲಿಕ್ಕೆ ಸಾಧ್ಯ ಉಂಟು. ಈ ಮಾತಿನಿಂದಲೇ ನಾವು ದ್ವೇಷಕ್ಕೆ ಒಳಗಾಗುವ ಸಂದರ್ಭ ಉಂಟು. ಇವೆಲ್ಲವನ್ನು ನಾವು ಬಹಳ ಚೆನ್ನಾಗಿ ಅರಿತುಕೊಳ್ಬೇಕು. ಹಾಗೂ ತನ್ನ ಶಕ್ತಿಗೆ ಅನುಗುಣವಾದಂತಹ ಕೋಪವನ್ನು ನಾವು ತೋರಬೇಕು. ನಮಗೆ ತಲೆ ಗಟ್ಟಿ ಉಂಟು ಅಂತೇಳಿ ಬಂಡೆ ಕಲ್ಲಿಗೆ ನಾವು ತಲೆಯನ್ನು ಚಚ್ಚಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗೆ ನಾವು ಕೋಪವನ್ನು ಪಡೆದಾಗಲೂ ಅಲ್ಲಿ ಸಮಯ ಸಂದರ್ಭವನ್ನು ನೋಡಿಕೊಳ್ಬೇಕು. ವಿನಾಕಾರಣವನ್ನು ಕೋಪಗೊಂಡರೆ ಅದು ಜೀವನದಲ್ಲಿ ನಮಗೆ ಹಿನ್ನಡೆಯನ್ನು ಉಂಟಾಗ್ತದೆ, ದುಃಖಕ್ಕೆ ಕಾರಣವಾಗುತ್ತದೆ. ಹಾಗೆ ಈ ರೀತಿಯಾಗಿ ಈ ನಿಯಮವನ್ನು ಅನುಸರಿಸುವವನು, ಇಷ್ಟನ್ನು ಮಾಡುವವನು, ಮಾಡುವವನಿಗೆ ಅಲ್ಲಿ ಅಳುವಿಲ್ಲ, ಅದು ನಿಜವಾಗಿ ಬಾಳುವಂತಹ ಕಲೆಯಾಗಿರುತ್ತದೆ. ಇದನ್ನು ನಾವು ಜೀವನದಲ್ಲಿ ರೂಪಿಸಿಕೊಂಡು ಅದನ್ನು ಅಳವಡಿಸಿಕೊಳ್ಬೇಕು ಅಂತ ನಾನು ಮತ್ತೆ ಮತ್ತೆ ಇಲ್ಲಿ ಒತ್ತಿ ಹೇಳುವಂಥದ್ದು ಕಾರಣ ಆಗ್ತದೆ. ಹಾಗೆ ಮೊದಲನೇದಾಗಿ ಸಮಯೋಚಿತವಾಗಿ ಮಾತನಾಡುವ ಅಭ್ಯಾಸ ನಾವು ಮಾಡಿಕೊಳ್ಳಬೇಕು. ಮಾತನಾಡಲಿಕ್ಕೆ ಬರುತ್ತದೆ ಎಂದು ಮಾತನಾಡುವುದು ಸರಿಯಾದಂಥ ವಿಚಾರವಲ್ಲ. ಹಾಗೆ ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಇವೆಲ್ಲವನ್ನು ನಾವು ಬಹಳ ಚೆನ್ನಾಗಿ ತಿಳಿದುಕೊಳ್ಬೇಕು. ಹಾಗೆ ಮಾತು ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅದೊಂದು ರೀತಿಯಾದಂಥ ವ್ಯಾವಹಾರಿಕವಾಗಿ ಸಾಮಾಜಿಕ ಎಲ್ಲ ರೀತಿಯಿಂದಲೂ ನಮಗೆ ಸುಖ ಸಂಪತ್ತನ್ನು ಒದಗಿಸಿಕೊಡುವಂಥ ಮುಖ್ಯವಾಹಿನಿಯಾಗಿರುತ್ತದೆ. ಹಾಗಾಗಿ ನಾವು ಸತ್ಯವನ್ನೇ ನುಡಿಯಬೇಕೆಂದು ಹೇಳುತ್ತೇವೆ. ಆದರೆ ಸತ್ಯವನ್ನು ಹೇಳಿದರೆ ಜನರು ಎಲ್ಲ ಕಾಲದಲ್ಲಿ ನಂಬುವುದಿಲ್ಲ. ಯಾಕಂದರೆ ಜನರ ಮನಸ್ಥಿತಿಯೇ ಹಾಗೆ. ಆದರೆ ರಾಜಕಾರಣಿಗಳು ಹೇಳಿದಂಥ ಸತ್ಯ ಅದನ್ನು ನಂಬಿಬಿಡ್ತಾರೆ. ಯಾಕಂದರೆ ಅವರು ಕಣ್ಣಿಗೆ ಕಾಣುವಂಥ ಅಥವಾ ಪರೀಕ್ಷಿಸಲಾಗದಂಥ ಸತ್ಯವನ್ನು ಹೇಳ್ತಾರೆ. ಪರೀಕ್ಷಿಸಲಾಗುವಂಥ ಸತ್ಯವನ್ನು ಹೇಳಿದರೆ ಜನ ಪಕ್ಕನೆ ನಂಬುವುದಿಲ್ಲ, ಯಾಕಂದರೆ ಪರೀಕ್ಷಿಸಿ ನೋಡ್ತಾರೆ. ಹಾಗಾಗಿ ಪರೀಕ್ಷಿಸಲಾಗದಂಥ ಸತ್ಯವನ್ನು ಹೇಳಿದಾಗ ಜನರು ನಂಬುತ್ತಾರೆ. ನಾನೇನಾದರೂ ಇವತ್ತು ದಿನ ಚೆನ್ನಾಗಿದೆ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ನಾನು ಹೇಳಿದರೆ ಅದಕ್ಕೆ ಕೊಂಕು ನುಡಿಯುವವರು ಇರ್ತಾರೆ. ಯಾಕೆ ನಿನ್ನೆಯ ದಿನ ಒಳ್ಳೆಯದಿಲ್ವೋ, ನಾಳೆಯ ದಿನ ಒಳ್ಳೆಯದಿಲ್ವೋ, ಇವತ್ತೇ ಯಾಕೆ ಮಾಡಬೇಕು, ಈ ರೀತಿಯಾದಂಥ ಕೊಂಕು ನುಡಿಯನ್ನು ಮಾತನಾಡುವವರು ಇರ್ತಾರೆ. ಅದೇ ನೀವು ಗೋಡೆಯಲ್ಲಿ ಬಣ್ಣ ಹಸಿಯಾಗಿದೆ, ಯಾರು ಮುಟ್ಟಬೇಡಿ ಅಂತ ಏನಾದರೂ ನಾಮಫಲಕ ಹಾಕಿದರೆ ಅದನ್ನು ಮುಟ್ಟಿ ಮುಟ್ಟಿ ನೋಡಿ ಅವರು ಬಹಳಷ್ಟು ಜನರಿರ್ತಾರೆ. ಯಾಕಂದರೆ ಆ ನಾಮಫಲಕದ ಮೇಲೆ ಅವರಿಗೆ ನಂಬಿಕೆ ಇರುವುದಿಲ್ಲ. ಹೀಗೆ ನಾನಾ ರೀತಿಯ ಜನರು ನಮ್ಮ ನಡುವೆ ಇರ್ತಾರೆ. ಆದ್ದರಿಂದ ಆ ಎಲ್ಲ ಜನರ ಮನೋಸ್ಥಿತಿಯನ್ನು, ಅವರ ವ್ಯಕ್ತಿತ್ವವನ್ನು ಅರಿತು ನಾವು ಮಾತನಾಡಬೇಕು, ವ್ಯವಹಾರವನ್ನು ಮಾಡಬೇಕು. ಇದೇ ಜೀವನದಲ್ಲಿ ಬಾಳುವ ಕಲೆ ಅಂತ ಹೇಳುವಂಥದ್ದು ತಪ್ಪಾಗಲಿಕ್ಕಿಲ್ಲ. ಹಾಗೆ ಚಕ್ರವರ್ತಿಯೊಬ್ಬ ಆಸ್ಥಾನದಲ್ಲಿ ಅವರನ್ನು ನೋಡಲು ಒಬ್ಬ ಬೌದ್ಧ ಭಿಕ್ಷು ಬರ್ತಾನೆ. ಯಾಕಂದರೆ ಈ ಕಥೆಯನ್ನು ಹೇಳುವಂಥದ್ದು ಇದಕ್ಕೆ ಪೂರಕವಾಗಿ, ಹೇಗೆ ನಾವು ಮಾತನಾಡಬೇಕು, ಹೇಗೆ ಸಮಯ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ. ಹೀಗೆ ಆಸ್ಥಾನಕ್ಕೆ ಬಂದಂಥ ಬೌದ್ಧ ಭಿಕ್ಷುವನ್ನು ಅಲ್ಲಿ ಚಕ್ರವರ್ತಿಯು ಬಹಳ ಚೆನ್ನಾಗಿ ಸ್ವಾಗತಿಸ್ತಾನೆ, ಆದರಾದಿತ್ಯವನ್ನು ನೀಡ್ತಾನೆ. ಹೀಗೆ ನೀಡಿ ಉಭಯ ಕುಶಲೋಪರಿಗಳು ಮಾತನನ್ನು ಆಡಿದ ನಂತರ ಅಲ್ಲಿ ಚಕ್ರವರ್ತಿಗೆ ಸಹಜವಾಗಿ ಅಲ್ಲಿ ಒಂದು ರೀತಿಯಾದಂತಹ ಮಾತು ಮುಂದುವರಿಸಬೇಕು ಅಂತ ಅನ್ನಿಸ್ತದೆ. ಹಾಗೆ ಭಿಕ್ಷುವು ಕೂಡ ಚಕ್ರವರ್ತಿ ಹತ್ರ ಇನ್ನೂ ಹೆಚ್ಚಿನದಾದಂಥ ಮಾತನ್ನು ಆಡಬೇಕು ಅಂತ ಕಾಣ್ತದೆ. ಅದಕ್ಕೆ ಅನುಗುಣವಾಗಿ ಚಕ್ರವರ್ತಿಯು ಭಿಕ್ಷುವಲ್ಲಿ ಪ್ರಶ್ನೆ ಮಾಡ್ತಾನೆ, ನೀವು ಬಹಳ ಅಪರೂಪದಿಂದ ನನ್ನ ಆಸ್ಥಾನಕ್ಕೆ ಬಂದಿದ್ದೀರಿ, ಹೀಗೆ ನೀವು ಬಂದಾಗ ನನ್ನನ್ನು ನೋಡಿದಂಥ ಕ್ಷಣದಲ್ಲಿ ನನ್ನ ವ್ಯಕ್ತಿತ್ವ ಬಗ್ಗೆ, ನನ್ನ ಮುಖವನ್ನು ನೋಡಿದಾಗ ನಿಮಗೆ ಯಾವ ರೀತಿಯಾದಂಥ ಅಭಿಪ್ರಾಯ ನಿಮಗೆ ಮೂಡಿತು ಎಂಬಂಥ ಪ್ರಶ್ನೆಯನ್ನು ಇಡ್ತಾನೆ. ಆಗ ಭಿಕ್ಷುವು ಸಹಜವಾಗಿ ಅಲ್ಲಿ ಉತ್ತರ ಕೊಡ್ತಾನೆ, ರಾಜ ಅಂದರೆ ಪ್ರತ್ಯಕ್ಷ ದೇವತ, ನೀವಾದರೂ ಕೂಡ ಬಹಳ ಜನಾನುರಾಗಿಯಾಗಿದ್ದೀರಿ, ಪ್ರಜೆಗಳನ್ನು ಮಕ್ಕಳಂತೆ ನೋಡುತ್ತಿದ್ದೀರಿ, ಆದ್ದರಿಂದ ಒಂದು ದೇವರನ್ನು ಕಂಡ ಹಾಗೆ ಆಯಿತು ಅಂತ ಹೊಗಳಿಕೆಯ ಮಾತನ್ನು ಆಡ್ತಾನೆ. ಹೀಗೆ ಹೇಳಿದಾಗ ಅಲ್ಲಿ ಭಿಕ್ಷುಗೂ ಕೂಡ ಒಂದು ರೀತಿಯಾದಂಥ ಅದೇ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಬೇಕು ಅಂತ ಮನಸ್ಸಿಗೆ ಬಂತು. ರಾಜನು ಕೇಳಿದಂತೆ, ನಿಮ್ಮನ್ನು ಕಂಡಾಗ ನನಗೇನು ಮಹಾರಾಜನನ್ನು ದೇವರಂತೆ ನಾನು ಕಂಡೆ ಎಂಬಂಥ ಅಭಿಪ್ರಾಯ ಬಂತು, ಆದರೆ ಸಾಮಾನ್ಯ ಭಿಕ್ಷುವಾದಂಥ ನನ್ನನ್ನು ಕಂಡಾಗ ನಿಮ್ಮ ಮನಸ್ಸಿಗೆ ಯಾವ ರೀತಿಯಾದಂಥ ಅಭಿಪ್ರಾಯ ಬಂತು ಎಂಬಂಥ ಪ್ರಶ್ನೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಮಹಾರಾಜ ಈ ಭಿಕ್ಷುವನ್ನು ಸ್ವಲ್ಪ ಪರೀಕ್ಷೆ ಮಾಡಬೇಕು, ಇವನಲ್ಲಿ ಎಷ್ಟು
ತಾಳ್ಮೆ ಇದೆ, ಎಷ್ಟು ಕೋಪ ಇದೆ ಎಂಬುದನ್ನು ತಿಳಿದುಕೊಳ್ಬೇಕೆಂಬಂಥ ಪರೀಕ್ಷಾ ದೃಷ್ಟಿಯಿಂದ ಅಲ್ಲಿ ಹೇಳ್ತಾನೆ. ನಿಮ್ಮನ್ನು ನಾನು ಪ್ರಥಮವಾಗಿ ನೋಡುವಾಗ ಒಂದು ಪ್ರಾಣಿಯನ್ನು, ಒಂದು ಹಂದಿಯನ್ನು ಕಂಡ ಹಾಗೆ ಆಯಿತು ಎಂಬಂಥ ಉತ್ತರವನ್ನು ಮುಖಕ್ಕೆ ಹೊಡೆದ ಹಾಗೆ ಹೊಡೆದು ಬಿಡ್ತಾನೆ. ಆದರೆ ಇಲ್ಲಿ ಭಿಕ್ಷುವು ಮಾತ್ರ ಸ್ವಲ್ಪವೂ ವಿಚಲಿತರಾಗದೆ ಮುಖದಲ್ಲಿ ಮೊಗಳ್ನಗೆಯನ್ನು ತಂದುಕೊಂಡು ಅಲ್ಲಿ ಪ್ರಶ್ನೆಯನ್ನು ಕೊಡುವಂಥದ್ದು ಬಹಳ ವಿಶೇಷವಾಗಿದೆ. ಇರಬಹುದು ಇರಬಹುದು, ನಿಮ್ಮ ಮಾತಿನಲ್ಲಿ ತಪ್ಪೇನಿಲ್ಲ ಬಿಡಿ. ಬುದ್ಧನಿಗೆ ಬುದ್ಧನೇ ಕಾಣಿಸುತ್ತಾನೆ, ಪ್ರಾಣಿಗೆ ಪ್ರಾಣಿಗಳೇ ಕಾಣಿಸುತ್ತಾರೆ. ಯದ್ಭಾವೋ ತದ್ಭವತಿ ಎಂಬಂಥ ಒಂದು ರೀತಿಯಾದಂಥ ನಗೆಗಡಲಿನಲ್ಲಿ ಆ ಮಾತನ್ನು ಮುಗಿಸಿಬಿಡುತ್ತಾರೆ. ಯಾಕಂದರೆ ಆ ಭಿಕ್ಷುವು ಅಂತಹ ಉನ್ನತವಾದಂಥ ಆಸ್ಥಾನದಲ್ಲಿ ತನಗಾದಂಥ ಅವಮಾನವನ್ನು ನುಂಗಿಕೊಂಡು ಅಲ್ಲಿ ಏನೂ ತನಗೆ ಆಗಲಿಲ್ಲ ಎಂಬಂತೆ ಒಂದು ಆ ಸಂದರ್ಭಕ್ಕೆ ಅನುಗುಣವಾದಂಥ ಮಾತನ್ನು ಅಲ್ಲಿ ಆಡುವಂಥದ್ದು. ಯಾಕೆ ಇದನ್ನೆಲ್ಲ ನಾವು ಸಮಯ ಇಂತಹ ಸಂದರ್ಭ ನಮಗೂ ಬರ್ತದೆ, ಕೆಲವು ಕಡೆ ಅವಮಾನಕರವಾದಂಥ ಸಂದರ್ಭಗಳು ನಮಗೂ ಬರ್ತದೆ. ಅಂತಹ ಸಂದರ್ಭದಲ್ಲಿ ಇಂಥ ಕಥೆಗಳನ್ನು ನಾವು ನೆನಪಿಟ್ಟುಕೊಂಡು ನಾವು ಅಲ್ಲಿ ಆ ಸಂದರ್ಭವನ್ನು ತಿಳಿಗೊಳಿಸಲಿಕ್ಕೆ ಈ ಮಾತುಗಳಿಂದ ಸಹಾಯವಾಗುತ್ತದೆ ಎಂಬುದನ್ನು ನಾವು ಈ ರೀತಿ ಅರಿತುಕೊಳ್ಬೇಕು. ಯಾಕಂದರೆ ನಾವು ಅಡಿಗೆ ಮಾಡುವಾಗಿನ ಕಷ್ಟವನ್ನು ಉಣ್ಣುವಾಗ ಪಡುವಂಥ ಸುಖದಲ್ಲಿ ಮರಿಬೇಕಂತೆ, ಹಾಗೆ ಆದಂತಹ ಅಪಮಾನವನ್ನು ಯಾವತ್ತಾದರೂ ಒಂದಾಗುವಂಥ ಸನ್ಮಾನದಲ್ಲಿ ನಾವು ಅದನ್ನು ಮರಿಬೇಕು. ಇದೇ ಮನುಷ್ಯನ ಬದುಕುವ ಜೀವನದ ಕಲೆ ಅಂತೇಳಿದ್ರು ಅದು ತಪ್ಪಾಗಲಿಕ್ಕಿಲ್ಲ. ಹಾಗೆ ಈ ರೀತಿಯಾಗಿ ದುಷ್ಟ ಮಾತುಗಳನ್ನು ಆಡುವ ಚಾಳಿ ಸ್ವಭಾವ ಸಾಮಾನ್ಯವಾಗಿ ಎಲ್ರಿಗೂ ಇರ್ತದೆ. ಅದು ರಾಜಮಹಾರಾಜ ಅಂತಲ್ಲ, ಮತ್ತೊಬ್ಬಂತಲ್ಲ, ಸಾಮಾನ್ಯವಾಗಿ ಅಧಿಕಾರ ಇರುವವರಲ್ಲಿ, ಸಂಪತ್ತು ಇರುವವರಲ್ಲಿ, ವಿದ್ಯೆ ಇರುವವರಲ್ಲಿ ಸಾಮಾನ್ಯವಾಗಿ ಒಂದೊಂದು ಗರ್ವ ಅಂತ ಹೇಳುವಂಥದ್ದು ಇರ್ತದೆ. ಹಾಗೆ ಇಂತಹ ಪ್ರಶ್ನೆಗಳನ್ನು ಮಾಡ್ತಾರೆ. ಆಗ ನಾವು ಉಪಾಯವಾಗಿದ್ದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಹಾಗಾಗಿ ದುಷ್ಟ ಮಾತುಗಳನ್ನು ಆಡುವ ಚಾಳಿ ಸ್ವಭಾವ ಇರುತ್ತದೆ. ಅದರಲ್ಲಿ ಮೂರು ವಿಧ. ಏನು? ಉಪವಾದ. ಉಪವಾದ ಅಂದರೆ ನಮ್ಮ ಅಂಗಗಳ ನ್ಯೂನ್ಯತೆಯನ್ನು ಎತ್ತಿ ಆಡುವಂಥದ್ದು. ಯಾರಾದರೂ ಕುರುಡಾದರೆ ಕುರುಡ ಅಂತ ಕರೆಯುವಂಥದ್ದು, ಕಿವುಡ ಆದರೆ ಕಿವುಡ ಅಂತ ಹೇಳುವಂಥದ್ದು, ಮೂಗ ಇದ್ದರೆ ಮೂಗ ಅಂತ ಕರೆಯುವಂಥದ್ದು, ಹೀಗೆ ನಮ್ಮ ಅಂಗ ನ್ಯೂನ್ಯತೆಯನ್ನು ಎತ್ತಿ ಹಿಡಿದು ಕರೆಯುವಂಥದ್ದು, ಇದನ್ನು ನಾವು ಉಪವಾದ ಅಂತ ಹೇಳ್ತೇವೆ. ಹಾಗೆ ಉತ್ಸನ ಅಂದರೆ ಯಾರಾದರೂ ಸ್ವಲ್ಪ ಮತಿಭ್ರಮಣೆಗೆ ಒಳಗಾಗಿದ್ದರೆ ಅವರನ್ನು ಹುಚ್ಚ ಅಂತ ಕರೆಯುವಂಥದ್ದು, ಇದು ಎರಡನೆಯದಾದಂಥದ್ದು. ಹಾಗೆ ಅಭಿಭರ್ಸತನ ಅಂತ ಹೇಳುವಂಥದ್ದು ಅಂದರೆ ಇದು ಮೂರನೆಯದ್ದು, ಇನ್ನೂ ಕೆಟ್ಟದಾಗುತ್ತೆ. ಅಂದರೆ ಒಬ್ಬರನ್ನು ಬೆದರಿಸುವಂಥದ್ದು, ನಿನ್ನ ಕೈಕಾಲುಗಳನ್ನು ಮುರಿತೇನೆ, ನಿನಗೆ ತೊಂದರೆಯನ್ನುಂಟು, ಈ ರೀತಿಯಾಗಿ ಜೀವ ಬೆದರಿಕೆಯನ್ನು ಹುಟ್ಟುವಂಥದ್ದು, ಇದು ಮೂರು ರೀತಿಯಾದಂಥ ವಿಚಾರವಾಗಿರ್ತದೆ. ಹೀಗೆ ವಾಕ್ಸಾರುಷ್ಯಕ್ಕೆ ಐದು ವಿಷಯಗಳು. ಇದನ್ನು ನಾವು ಜೀವನದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಏನು ಅದು ಐದು ವಿಚಾರ ಅಂದರೆ ಶರೀರ, ಪ್ರಕೃತಿ, ವಿದ್ಯೆ, ನಡತೆ ಮತ್ತು ದೇಶ. ಈ ಐದು ವಿಚಾರಗಳು, ಈ ವಿಚಾರಗಳ ಕುರಿತು ಜನರು ಕೆಟ್ಟದಾದಂಥ ಮಾತುಗಳನ್ನು ಆಡುವಂಥದ್ದು. ಒಬ್ಬನ ಶರೀರ ನ್ಯೂನ್ಯತೆ ಇದ್ದರೆ ಅದನ್ನೇ ಎತ್ತಿ ಆಡುವಂಥದ್ದು, ಅವನಿಗೆ ಅವಮಾನ ಮಾಡುವಂಥದ್ದು. ಹಾಗೆ ಪ್ರಕೃತಿ, ಪ್ರಕೃತಿಯಲ್ಲಿ ನೀರು, ಗಾಳಿ, ಈ ರೀತಿಯಾದಂತಹ ಮರ, ಗಿಡ, ಮಣ್ಣು ಎಲ್ಲವೂ ಇರ್ತದೆ. ಇದನ್ನು ನಾವು ಹಾಳು ಮಾಡುವಂಥದ್ದು, ಅದಕ್ಕೆ ಅನ್ಯಾಯವನ್ನು ಮಾಡುವಂಥದ್ದು, ನೀರನ್ನು ಕಲುಷಿತಗೊಳಿಸುವಂಥದ್ದು, ಇದನ್ನು ಅದು ಅಪರಾಧಗಳಲ್ಲಿ ಸೇರುತ್ತದೆ. ಇದನ್ನು ಯಾವತ್ತೂ ನಾವು ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ವಿದ್ಯೆ, ಯಾರಾದರೂ ಒಳ್ಳೆ ವಿದ್ಯಾವಂತನಿದ್ದರೆ ಅವನಿಗೆ ಅವಮಾನ ಮಾಡುವಂಥದ್ದು, ಅಥವಾ ವಿದ್ಯೆ ಕಲಿಯುತ್ತಿದ್ದರೆ ಅವನ ವಿದ್ಯೆಗೆ ಭಂಗವನ್ನು ತರುವಂಥದ್ದು. ಹಾಗೆ ನಡತೆ, ಕೆಲವರ ನಡತೆ ಕೆಟ್ಟದಾಗಿರ್ತದೆ, ಇನ್ನು ಕೆಲವರ ನಡತೆ ಒಳ್ಳೆಯದಾಗಿದ್ದರೆ ಅವರನ್ನು ಕೆಟ್ಟ ದಾರಿಗೆ ಕೊಂಡು ಹೋಗುವವರು ಇರ್ತಾರೆ. ಹಾಗೆ ಮತ್ತು ದೇಶ, ಕೆಲವರು ದೇಶದ ವಿರುದ್ಧವಾಗಿ ಮಾತನಾಡುವುದು. ನಾವು ಈ ದೇಶದಲ್ಲಿ ಹುಟ್ಟಿದ ಮೇಲೆ, ಈ ಮಣ್ಣಿನಲ್ಲಿ ನಾವು ಬದುಕಿದ ಮೇಲೆ ನಾವು ಈ ದೇಶವನ್ನು ಬಹಳ ಮುಖ್ಯವಾಗಿ ಪ್ರೀತಿಸಬೇಕಾಗ್ತದೆ. ದೇಶಕ್ಕಾಗಿ ನಾವು ಏನಾದರೂ ಸೇವೆಯನ್ನು ಮಾಡಿ ನಮ್ಮ ದೇಶದ ಬಗ್ಗೆ ನಾವು ಹೆಮ್ಮೆಯನ್ನು ಪಡ್ಕೊಳ್ಬೇಕಾದ್ದು ಒಬ್ಬ ಪ್ರಜೆಯ ಮುಖ್ಯ ಕರ್ತವ್ಯ ಆಗುತ್ತದೆ. ಹೀಗೆ ಈ ಐದು ವಿಚಾರಗಳಲ್ಲಿ ನ್ಯೂನ್ಯತೆಯನ್ನು ಕಂಡುಕೊಳ್ಳುವವರು ಅಪಹಾಸ್ಯ ಮಾಡುವುದಕ್ಕೆ ಅಲ್ಲಿ ಚಾಣಕ್ಯ ನೀತಿಯ ಪ್ರಕಾರ ಅವರಿಗೆ ದಂಡನೆಯನ್ನು ವಿಧಿಸಬೇಕು ಅಂತ ಹೇಳಿ ಅಲ್ಲಿ ಹೇಳುತ್ತಾರೆ. ಹಾಗೆ ದಂಡನೆಯನ್ನು ವಿಧಿಸುವುದು ಕೂಡ ಅದು ಹೆಚ್ಚಿನದಾದಂಥ ವಿಶೇಷವಾದಂತಹ ವಿಚಾರವಾಗಿದ್ದೆ. ಹಾಗಾಗಿ ಒಬ್ಬ ಮನುಷ್ಯ ಜೀವನದಲ್ಲಿ ಚೆನ್ನಾಗಿ ಬದುಕಬೇಕಾದರೆ ಇನ್ನೂ ಕೆಲವು ನಿಯಮಗಳನ್ನು ಆತ ತನ್ನ ಜೀವನದಲ್ಲಿ ರೂಢಿಸಿಕೊಳ್ಬೇಕಾಗ್ತದೆ. ಅವುಗಳಲ್ಲಿ ದಿನವನ್ನು ಬಂಜೆ ಮಾಡದವನು, ಅಂದರೆ ನಾವು ಬೆಳಿಗ್ಗೆ ಎದ್ದು ಸಾಯಂಕಾಲ ಮಲಗುವ ತನಕ
ನಮಗೇನು ಕೆಲಸ ಇಲ್ಲ ಅಂತಾದರೆ ಆ ದಿನ ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕಗಳನ್ನಾದರೂ ಓದಿ ನಾವು ಆ ದಿನವನ್ನು ಕಳಿಬಹುದು. ಇನ್ಯಾವುದಾದ್ರೂ ಒಂದು ಸತ್ಕಾರ್ಯವನ್ನು ಮಾಡಬಹುದು. ಅದು ಏನೂ ಮಾಡದೆ ಬೆಳಿಗ್ಗೆ ಎದ್ದು ಸಾಯಂಕಾಲದವರೆಗೆ ಮತ್ತೆ ಪುನಃ ಏನಾದರೂ ಸುಮ್ಮನೆ ತಿಂದುಂಡು ಮಲಗಿತು ಅಂತಾದರೆ ಆ ಒಂದು ದಿನ ಅಂತೇಳುವಂಥದ್ದು ವ್ಯರ್ಥ ಆಗ್ತದೆ, ಆ ದಿನ ಅಂತೇಳುವಂಥದ್ದು ಬಂಜೆ ಆಗ್ತದೆ. ಹಾಗಾಗಿ ದಿನವನ್ನು ಬಂಜೆ ಮಾಡದವನು ಇಹಪರ ಸಾಧನವಂತ ನಡೆಯಿತು. ಮನುಷ್ಯನಿಗೆ ಇಹದಲ್ಲೂ ಪರದಲ್ಲೂ ಶ್ರೇಷ್ಠತೆಯನ್ನು ಕಂಡುಕೊಳ್ಳುವಂಥ ನಡವಳಿಕೆ ಇರಬೇಕು. ಅದಕ್ಕೊಂದು ಉದಾಹರಣೆಯನ್ನು ಕೊಡುವುದಿದ್ದರೆ, ಒಬ್ಬ ಗುರುವಿಗೆ ಶಿಷ್ಯನಿದ್ದಂತೆ. ಬಹಳ ಚುರುಕು, ಬಹಳ ಹೆಚ್ಚಿನದಾದಂತಹ ವಿದ್ಯಾಭ್ಯಾಸವನ್ನು ಮಾಡಬೇಕು, ಶ್ರೇಷ್ಠತೆಯನ್ನು ಪಡೆಯಬೇಕು, ಎಲ್ಲರಿಗಿಂತಲೂ ನಾನು ವಿಶೇಷವಾದ ಸಾಧನೆಯನ್ನು ಮಾಡಬೇಕು ಅಂತ ತಿಳ್ಕೊಂಡಿದ್ದವ. ಅದಕ್ಕನುಗುಣವಾಗಿ ವಿದ್ಯಾಭ್ಯಾಸವನ್ನು ನಡೆಸ್ತಿದ್ದ, ಗುರುಗಳಿಗೂ ಪ್ರಿಯನಾಗಿದ್ದ. ಆದರೆ ಅವನ ಮನಸ್ಸಿನಲ್ಲಿತ್ತು, ಗುರುಗಳಿಂತಲೂ ನಾನು ಶ್ರೇಷ್ಠನೆನಿಸಿಕೊಳ್ಬೇಕು, ಅವರಿಗಿಂತಲೂ ಹೆಚ್ಚಿನದಾದಂಥ ಶ್ರೇಷ್ಠತೆಯನ್ನು ಸಾಧಿಸಬೇಕು ಅಂತ. ಹೀಗಿದ್ದಲ್ಲಿ ಆತನ ವಿದ್ಯಾಭ್ಯಾಸ ಮುಗಿಯುತ್ತಾ ಬಂದಂಥ ಸಂದರ್ಭದಲ್ಲಿ ಒಂದು ದಿನ ಗುರುಗಳ ಚರಣಕ್ಕೆ ಎರಗಿ ಆತ ಹೇಳ್ತಾನೆ, ಗುರುಗಳೇ, ನಾನೇನಾದರೂ ಒಂದು ಮಹತ್ತರವಾದಂಥ ಸಾಧನೆಯನ್ನು ಮಾಡಿಕೊಂಡು ಬರ್ತೇನೆ, ನೀವು ನನಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ಅವರ ಚರಣಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಗುರುಗಳು ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸುವಂಥದ್ದು. ಹೀಗೆ ಹಲವಾರು ವರ್ಷಗಳು ಹೋದ ನಂತರ ಒಂದು ದಿನ ಅದೇ ಶಿಷ್ಯ ಓಡೋಡಿ ಗುರುಗಳ ಬಳಿಗೆ ಬರ್ತಾನಂತೆ. ಗುರುಗಳಿಗೆ ಪಕ್ಕನೆ ಗೊತ್ತಾಗಲಿಲ್ಲ ಯಾರು ಈತ ಅಂತ, ಯಾಕಂದರೆ ಬಹಳಷ್ಟು ವರ್ಷ ಆಗಿತ್ತು. ಹಾಗಾಗಿ ಮತ್ತೆ ಗುರುತು ಹಿಡಿದಂತಹ ಅವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಇಷ್ಟೊಂದು ಓಡೋಡಿ ಬಂದೆ, ಇಷ್ಟೊಂದು ಗಡಿಬಿಡಿ ಯಾಕೆ ವಾಯಿತು, ಏನು ಸಾಧನೆಯನ್ನು ಮಾಡಿಕೊಂಡು ಬಂದೆ ಅಂತ. ಅದನ್ನೇ ಹೇಳಲಿಕ್ಕೆ ನಾನು ಇಷ್ಟೊಂದು ಬಹಳ ವಿಶೇಷತೆ ಮುತುವರ್ಜಿಯಿಂದ ಬಂದದ್ದು, ನಾನು ನೀರಿನ ಮೇಲೆ ನಡೆಯುವುದನ್ನು ಕಲಿತುಕೊಂಡೆ, ಅಂತಹ ಸಾಧನೆ ಮಾಡಿದೆ, ಪ್ರಪಂಚದಲ್ಲಿ ಯಾರೂ ಕೂಡ ಇಂತಹ ಸಾಧನೆ ಮಾಡಿದವರಿಲ್ಲ, ನಿಮ್ಮ ಶಿಷ್ಯ ಮಾಡಿದ ಅಂತ ಹೇಳುವುದಕ್ಕೆ ನೀವು ಹೆಮ್ಮೆ ಪಡಬೇಕು ಅಂತ. ಗುರುಗಳು ಒಂದು ಕ್ಷಣ ಒಳ್ಳೆಯದು, ಆದರೆ ಅಲ್ಲಿ ಒಂದು ಸ್ವಲ್ಪ ಅಪಸ್ವರ ಎತ್ತುತ್ತಾರೆ. ಏನು ಅಪಸ್ವರ? ಅಲ್ಲಿ ಶಿಷ್ಯನನ್ನು ಪಕ್ಕದಲ್ಲಿ ಕುಳ್ಳಿರಿಸಿ ಹೇಳ್ತಾರೆ, ನೀರಿನ ಮೇಲೆ ನಡೆಯುವ ಸಾಧನೆ ಅಂತ ಹೇಳುವಂಥದ್ದು ವಿಶೇಷವೇ, ಆದರೂ ಕೂಡ ಒಬ್ಬ ಮನುಷ್ಯನಾದವನು ನೀರಿನ ಮೇಲೆ ನಡೆಯುವಂಥ ಸಾಧನೆಯನ್ನು ಮಾಡಿ ಏನು ಪ್ರಯೋಜನವನ್ನು ಪಡೆಯಬಹುದು? ಸಾಮಾನ್ಯವಾಗಿ ಸೊಂಟದಷ್ಟು ನೀರು ಅಥವಾ ಕುತ್ತಿಗೆಯಷ್ಟು ನೀರಿದ್ದರೆ ನಡೆದುಕೊಂಡು ಹೋಗಬಹುದು, ಅದಕ್ಕಿಂತ ಹೆಚ್ಚಿನದಿದ್ದರೆ ದೋಣಿಯೋ ಹಡಗೋ ಇತ್ಯಾದಿಗಳನ್ನು ಉಪಯೋಗಿಸಿಕೊಂಡು ನೀರನ್ನು ನಾವು ದಾಟಲಿಕ್ಕೆ ಆಗ್ತದೆ. ಆದರೆ ಈ ನೀರಿನ ಮೇಲೆ ನಡೆಯುವುದರಿಂದ ನೀನು ಏನು ಸಾಧನೆ ಮಾಡಿದ ಹಾಗಾಯಿತು? ಅದರ ಬದಲಾಗಿ ನೀನು ಒಂದು ಬಂಜರಾದಂಥ ಭೂಮಿಯನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಏನಾದರೂ ಬೆಳೆಗಳನ್ನು ಬೆಳೆದಿದ್ದರೆ ಇದರಿಂದ ನೀನು ಹೆಚ್ಚಿನ ಸಾಧನೆಯನ್ನು ಮಾಡಿದಾಗತ್ತಿತ್ತು, ನಿನಗೂ ನಿನ್ನ ಮನೆಯವರಿಗೂ ಈ ದೇಶದ ಪ್ರಜೆಗಳಿಗೂ ಕೂಡ ಇದರನ್ನು ಉಣೆಬಡಿಸಲಿಕ್ಕೆ ಸಾಧ್ಯ ಆಗ್ತಿತ್ತು, ಇದರ ಪ್ರಯೋಜನ ಅಂತ ಹೇಳುವಂಥದ್ದು ಸಿಗ್ತಿತ್ತು. ಆದ್ದರಿಂದ ಇಂತಹ ಪ್ರಯೋಜನವನ್ನು ಕೊಟ್ಟಾಗ ನೀನು ಇಹದಲ್ಲೂ ಪರದಲ್ಲೂ ಹೆಚ್ಚಿನದಾದಂತಹ ಸುಕೃತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಅಂದರೆ ಅವರು ಹೇಳುವುದೇನೆಂದರೆ, ನಮ್ಮ ಯಾವುದೇ ಒಂದು ಸಾಧನೆ ಅಂತ ಹೇಳುವಂಥದ್ದು ಇದ್ದರೆ ಅದು ಸಮಾಜಮುಖಿಯಾಗಿರಬೇಕು, ಅದು ಕೇವಲ ನಮಗಾಗಿ ಇರಬಾರ್ದು. ನಮ್ಮ ಸಾಧನೆ ಅಂತ ಹೇಳುವಂಥದ್ದು ಇತರರಿಗೆ ಉಪಯೋಗವಾಗುವಂಥ ಸಾಧನೆ ಮಾಡಿದಾಗ ಮಾತ್ರ ಅವನು ಮನುಷ್ಯನಾಗಿ ಸುಕೃತಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಒಂದು ವಿಶೇಷವಾದಂಥ ಮಾತನ್ನು ಹೇಳ್ತಾರೆ. ಅದನ್ನೇ ಹೇಳುವಂಥದ್ದು ಇಹಪರ ಸಾಧನೆಗೆ ಆದಂಥ ನಡವಳಿಕೆಯುಳ್ಳವನು. ಹಾಗೆ ದೈವ ಗುರು ಪೂಜೆಯನ್ನು ಬುಧ ಸೇವೆಯನ್ನು ಮಾಡುವವನು, ಕಾಲೋಚಿತವಾಗಿ ದಾನವನ್ನು ಮಾಡುವವನು ಇಲ್ಲಿ ಶ್ರೇಷ್ಠತೆಯನ್ನು ಪಡಿತಾನೆ. ಅಂದರೆ ನಾವು ದೇವರ ಪೂಜೆಯನ್ನು ಮಾಡಬೇಕು, ಅದು ಮನಸ್ಸಿನ ಶುದ್ಧಿಗಾಗಿ. ಹಾಗೆ ಗುರುಗಳ ಸೇವೆಯನ್ನು ಮಾಡಬೇಕು, ಯಾಕಂದರೆ ಕತ್ತಲೆಯಿಂದ ಬೆಳಕಿಗೆ ಕರೆದುಕೊಂಡು ಹೋಗುವಂಥ ಶಕ್ತಿ ಉಳ್ಳವರೇ ಮಹಾನ್ ಗುರುಗಳಾಗಿರ್ತಾರೆ. ಹಾಗೆ ಪೂಜೆಯನ್ನು ಹಾಗೂ ಬುಧ ಸೇವೆಯನ್ನು ಅಂದರೆ ಹಿರಿಯರ ಸೇವೆಯನ್ನು ಮಾಡುವವನು ಶ್ರೇಷ್ಠನಾಗ್ತಾನೆ. ಹಾಗೆ ಕಾಲೋಚಿತವಾಗಿ ದಾನವನ್ನು ಮಾಡಬೇಕು. ನಮ್ಮಲ್ಲಿ ಏನೋ ಉಂಟು ಈಗ ದಾನ ಮಾಡುವುದಲ್ಲ, ಯಾರಿಗೆ ಹಸಿವಾಗಿದೆ ಅವನಿಗೆ ಊಟವನ್ನು ಮಾಡಬೇಕು. ಊಟ ಆದವನಿಗೆ ಊಟವನ್ನು ಕೊಟ್ಟು ಪ್ರಯೋಜನವಿಲ್ಲ. ಯಾರು ದರಿದ್ರನಾರಾಗಿದ್ದಾನೆ ಅವನಿಗೇನಾದರೂ ಧನ ಸಹಾಯವನ್ನು ಮಾಡಬೇಕು. ಹೀಗೆ ಕಾಲೋಚಿತವಾಗಿ ದಾನವನ್ನು ಮಾಡುವವನು. ಹಾಗೆ ಮುಖ್ಯವಾಗಿ ಶ್ರವಣದಿಂದ, ಮನದಿಂದ, ಮನನದಿಂದ, ನಿಧಿಧ್ಯಾಸದಿಂದ ಇವನ್ನೆಲ್ಲ ಅನುಗೊಳಿಸುವವನು ಯಾವನು, ಅವನೇ ಬಾಳುವ ಕಲೆಯನ್ನು ಬಲ್ಲನು ಅಂತ. ನಾವು ಶ್ರವಣ ಮಾಡ್ತೇವೆ, ಒಳ್ಳೆಯದನ್ನು ಮಾಡಬೇಕು, ಅದನ್ನು ಕೇಳಿದ್ದರಿಂದ ನಮಗೇನಾದರೂ ಪ್ರಯೋಜನ ಆಗಬೇಕು. ಯಾವ್ಯಾವುದೋ ಒಂದು ಕೆಟ್ಟ ಕೆಟ್ಟ ವಿಚಾರಗಳನ್ನು ಕೇಳಿ ಮನಸ್ಸನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಒಳ್ಳೆಯದಾದಂತಹ ಶ್ರವಣವನ್ನು ಮಾಡಬೇಕು, ಅದನ್ನು ಮನನ ಮಾಡಬೇಕು.
ಕೇವಲ ಶ್ರವಣ ಮಾಡಿ ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಟು ಬಿಡುವಂಥದ್ದಲ್ಲ. ಒಳ್ಳೆಯ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ತೆಗೆದುಕೊಳ್ಬೇಕು. ಈಗ ನಾನೇನಾದರೂ ವಿಚಾರವನ್ನು ಹೇಳಿತು ಅಂತಾದರೆ ಅವರು ಹೇಳಿದ್ದು ಸರಿಯೋ ತಪ್ಪೋ ಎಂಬುದನ್ನು ಮನನ ಮಾಡಿಕೊಂಡು ಅಲ್ಲಿ ಆತ ಹೇಳಿದಾಗ ಅಲ್ಲಿ ವಿಶೇಷವಾಗಿ ಆ ಮನುಷ್ಯನಿಗೆ ಶ್ರೇಷ್ಠತೆ ಉಂಟಾಗ್ತದೆ. ಹಾಗಾಗಿ ಇದನ್ನೆಲ್ಲ ಮಾಡಿದವನು ಮನುಷ್ಯರಲ್ಲೇ ಶ್ರೇಷ್ಠನಾಗ್ತಾನಂತೆ, ಬಾಳುವ ಕಲೆಯನ್ನು ಬಲ್ಲವನಾಗ್ತಾನೆ. ಹಾಗಾಗಿ ಗುರು ಸದ್ಭಾವ ಉಳ್ಳನಾಗಿದ್ದಂಥ ಇತರರಿಗೆ ಇದರಿಂದ ಒಳಿತು ಉಂಟಾಗುತ್ತದೆ. ಇವೆಲ್ಲವನ್ನು ನಾವು ಜೀವನದಲ್ಲಿ ಚೆನ್ನಾಗಿ ಅಲ್ಲಿ ಅರಿತುಕೊಳ್ಬೇಕಾಗ್ತದೆ. ಅರಿತುಕೊಂಡು ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಾಗ್ತದೆ. ಹಾಗೆ ತನ್ನ ಶಕ್ತಿಗೆ ಅನುಗುಣವಾದಂತಹ ಕೋಪವನ್ನು ಮನುಷ್ಯ ಹೊಂದಬೇಕು. ಸಾಮಾನ್ಯವಾಗಿ ಬಹಳ ಮುಖ್ಯವಾದ ವಿಷಯ ಅಂದರೆ ಪುರುಷರಿಗೆ ಹೋಲಿಸಿದರೆ ಸ್ತ್ರೀಯರಿಗೆ ಇಲ್ಲಿ ಮುಖ್ಯವಾಗಿ ಹೆಚ್ಚು ಸಮಾಧಾನ ಅಂತ ಹೇಳುವಂಥದ್ದು ಅಲ್ಲಿ ಇರುವಂಥದ್ದು, ತಾಳ್ಮೆ ಅಂತ ಹೇಳುವಂಥದ್ದು ಇರುವಂಥದ್ದು. ಹಾಗಾಗಿ ಒಂದು ವೇಳೆ ಅವರು ಸಿಟ್ಟು ಬಂದರೂ ಕೂಡ ತಮ್ಮ ಮಕ್ಕಳಿಗೆ ಹೊಡೆಯುವುದೋ ಬಡಿಯುವುದೋ ಬೆದರಿಸಿ ಅಲ್ಲಿ ತಮ್ಮ ದಿನಚರಿಯನ್ನು ಮಾಡುವಂಥದ್ದು. ಆದರೆ ಗಂಡಸರು ಮಾತ್ರ ಅಲ್ಲಿ ಬಿಗುಮಾನದಿಂದ ಇರ್ತಾರೆ, ಬಹಳ ತಮ್ಮ ದುಃಖವನ್ನು ಅಲ್ಲಿ ಸಹಿಸಿಕೊಂಡು ಇರುವಂಥದ್ದು. ಹಾಗಾಗಿ ಈ ದುಃಖವನ್ನು ಸಹಿಸಿಕೊಂಡಾಗ ಅಲ್ಲಿ ಆ ಕೋಪ ಅಂತೇಳುವಂಥದ್ದು ನುಂಗಿದಾಗ ಅಲ್ಲಿ ಅವರ ದೇಹಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಈ ಕೋಪವನ್ನು ಇವನ್ನೆಲ್ಲ ನುಂಗಿಬಿಡಬಾರ್ದು, ಅವನ್ನೆಲ್ಲ ಹೊರಕ್ಕೆ ಹಾಕಿಬಿಡಬೇಕು. ಇದರಿಂದ ಅವರ ಆಯುಷ್ಯ ಅಂತೇಳುವಂಥದ್ದು ವೃದ್ಧಿಯಾಗುತ್ತದೆ. ಹಾಗೆ ದುಃಖ ಕಷ್ಟಗಳನ್ನು ಒಳಗೆ ಅದುಮಿಡಿಯುತ್ತಾನೆ, ಕೊನೆಗೊಂದು ದಿನ ಆತನ ಅವಸಾನವಾಗುತ್ತದೆ. ಆದ್ದರಿಂದ ತಮ್ಮ ಶಕ್ತಿಗೆ ಅನುಗುಣವಾದಂಥ ಕೋಪವನ್ನು ಹೊಂದಿ ಬಾಳುವ ಕಲೆಯನ್ನು ರೂಢಿಸಿಕೊಳ್ಬೇಕು. ದಾನ, ಕ್ಷಮೆ, ತಪಸ್ಸು ಮೊದಲಾದ ಸದ್ಗುಣಗಳೇ ಇವುಗಳಲ್ಲಿ ಒಂದಾದರೂ ಮನುಷ್ಯನಲ್ಲಿ ಉಂಟು ಅಂತಾದರೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಆತ ಸಂತೃಪ್ತಿಯನ್ನು ಪಡೆಯಬಹುದು. ಅವುಗಳಲ್ಲಿ ಹಲವು ಅಥವಾ ಎಲ್ಲ ಗುಣಗಳು ಉಂಟು ಅಂತಿದ್ದರೆ ಅವ ಮನುಷ್ಯ ಅಲ್ಲ, ಮಾನವನೇ ಆಗ್ತಾನೆ, ಶ್ರೇಷ್ಠತೆಯನ್ನು ಪಡೆಕೊಳ್ತಾನೆ. ಹಾಗೆ ಬಡವನು ಮಾಡುವ ದಾನ, ಪ್ರಭುವಿನ ಕ್ಷಮಾಗುಣ, ಯುವಕರ ತಪಸ್ಸು ಇವೆಲ್ಲವೂ ಕೂಡ ಮನುಷ್ಯರಿಗೆ ಶ್ರೇಷ್ಠವಾಗ್ತದೆ. ಹಾಗಾಗಿ ಆಯಾ ಸುಖ ಪಡಲು ಬೇಕಾದಷ್ಟು ದಾರಿಗಳಿವೆ, ಮನುಷ್ಯನಿಗೆ ಸುಖ ಪಡಲಿಕ್ಕೆ ಅನೇಕ ದಾರಿಗಳಿವೆ. ಅವುಗಳಲ್ಲಿ ಒಳ್ಳೆಯದೇ ಯಾವುದು ಎಂಬುದನ್ನು ನಾವು ತಿಳಿದುಕೊಂಡು ನಾವು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನೋಡಿ, ದೇಗುಲದಲ್ಲಿ ಸಣ್ಣದೊಂದು ಎಣ್ಣೆ ದೀಪ, ಮೌನವಾಗಿ ಅದು ಉರಿಯುತ್ತಿರುತ್ತದೆ, ಭಕ್ತರನ್ನು ಬೆಳಗುತ್ತದೆ, ದೇವರನ್ನು ಬೆಳಗುತ್ತದೆ, ಭಕ್ತರನ್ನು ಬೆಳಗುತ್ತದೆ, ದೇವರನ್ನು ಬೆಳಗುತ್ತದೆ, ಭಕ್ತರಿಗೆ ದೇವರನ್ನು ತೋರಿಸುತ್ತದೆ, ದೇವರಿಗೆ ಭಕ್ತರನ್ನು ತೋರಿಸುತ್ತದೆ. ಹನಿ ಎಣ್ಣೆ ಇರುವ ತನಕ ಅದು ಉರಿದು ತನಗಾಗಿ ಏನನ್ನೂ ಬಯಸದೆ ಅಲ್ಲಿ ಅದು ಶಾಂತವಾಗುತ್ತದೆ. ಹಾಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ದೇಗುಲವನ್ನೇ ಬೆಳಗುವ ಈ ದೀಪ ಗುರುವಿನ ಸ್ಥಾನದಲ್ಲಿ ನಿಲ್ಲುತ್ತದೆ. ಹಾಗೆ ನಾವು ಕೂಡ ಒಂದು ಭೂಮಿಗೆ ಬಂದಿದ್ದೇವೆ, ಮನುಷ್ಯರಾಗಿ ಹುಟ್ಟಿದ್ದೇವೆ. ಆ ದೇವರ ಗುಡಿಯಲ್ಲಿ ಬೆಳಗುವ ದೀಪದಂತೆ ಭಕ್ತರಿಗೂ ದೇವರಿಗೂ ಹಿತವನ್ನು ಉಂಟಾಗುವಂತೆ, ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಳಿತನ್ನು ಉಂಟು ಮಾಡುವಂತಹ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸುತ್ತಾ ಜನರಿಗೆ ಉಪಕಾರ ಮಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋಣ. ಇದೇ ಮನುಷ್ಯನ ಜೀವನದ ಬಾಳುವ ಕಲೆ ಎಂದು ಹೇಳುತ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್. Thank you.